ಜಾನುವಾರುಗಳಿಗೆ ಹರಡುತ್ತಿರುವ ಲಿಂಪಿ ರೋಗಕ್ಕೆ ಸೂಕ್ತ ಸೌಲಭ್ಯ ಒದಗಿಸುವಂತೆ ಬೈಲಹೊಂಗಲದಲ್ಲಿ ಕರವೇ ವತಿಯಿಂದ ಪ್ರತಿಭಟನೆ ಮನವಿ. ಇನ್ನು ಬೈಲಹೊಂಗಲ ತಾಲೂಕಿನಲ್ಲಿ ಲಿಂಪಿ ರೋಗವು ಮೂಕ ಜಾನುವಾರುಗಳ ಮೇಲೆ ತೀಕ್ಷ್ಣವಾಗಿ ಹರಡುತ್ತಿದೆ. ಅದೆಷ್ಟೋ ರೈತರ ಮನೆಯಲ್ಲಿರುವ ಎತ್ತುಗಳು ಕೂಡ ತೀರಿಕೊಂಡಿವೆ ಹಾಗೂ ರೋಗದಿಂದ ಬಳಲುತ್ತಿವೆ. ರೈತನನ್ನ ಭಾರತದ ಬೆನ್ನೆಲುಬು ಎಂದು ಕರೆಯಲಾಗುತ್ತದೆ. ಆದರೆ ರೈತನ ಬೆನ್ನೆಲುಬಾಗಿರುವ ಎತ್ತುಗಳು ಇಂದು ಸರತಿ ಸಾಲಿನಲ್ಲಿ ತಮ್ಮ ಪ್ರಾಣವನ್ನ ಬಿಡುತ್ತಿವೆ. ಇಷ್ಟಾದರೂ ಕೂಡ ಇಲ್ಲಿಯವರೆಗೆ ಸರ್ಕಾರದಿಂದ ಸೂಕ್ತವಾದ ಔಷಧಿಯನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ತೀರಿಕೊಂಡಂತಹ ರೈತರ ಎತ್ತುಗಳಿಗೆ ತಲಾ 1 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಸರ್ಕಾರ ಘೋಷಣೆ ಮಾಡುವಂತೆ ಆಗ್ರಹಿಸಿ ಇಂದು ಬೈಲಹೊಂಗಲದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ರಾಜು ಬೋಳನವರ ಹಾಗೂ ಜಿಲ್ಲಾ ಸಂಚಾಲಕರಾದ ಶಿವಾನಂದ ಕೋಲ್ಕರ್ ಅವರ ನೇತೃತ್ವದಲ್ಲಿ ಪಶು ವೈದ್ಯಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ವರದಿ ಭೀಮಸೇನ್ ಕಮ್ಮಾರ್, ಭಾರತ್ ಪ್ರಗತಿ ನ್ಯೂಸ್, ಬೈಲಹೊಂಗಲ. ಕಂಪೌಂಡರ್ ಇಂಜೆಕ್ಷನ್ ಮಾಡಿ ಯಾವ ಮತ್ತೆ ತೋರಿಸ್ ಸರ್ ಬರ್ರಿ.